ಅಧ್ಯಕ್ಷರೇ ಅದರಿಂದ ಮನೆ ಅಧ್ಯಕ್ಷರೇ ಸರ್ ಸರ್ ಒಂದು ನಿಮಿಷ ಮಂತ್ರಿಗಳು ಏನು ಹೇಳ್ತಾರೆ ಅಧ್ಯಕ್ಷರೇ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡ್ಲಿಕ್ಕೋಸ್ಕರವಾಗಿ ಸರ್ ಒಂದು ನಿಮಿಷ ಸರ್ ಅಲ್ಲ ಉದ್ದೇಶ ಅಲ್ಲ ನೀವು ಶಶಿಕಲಾ ಅವ್ರಿಗೆ ಈಲ್ಡ್ ಆಗಕ್ಕೆ ಅವಕಾಶ ಕೊಡ್ತೀರಿ ನಾವು ಈಲ್ಡ್ ಆಗಿದ್ದಲ್ಲ ಒಂದು ನಿಮಿಷ ಈಲ್ಡ್ ಆದ್ರೆ ಹೇಳ್ತೀನಿ ಸರ್ ನಮ್ಮ ಬೌಡೆ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸರಿಯಾಗಿ ಪ್ರಸ್ತಾಪ ಮಾಡಿದ್ದಾರೆ ಈಗ ಅಕಾಡಿ ಸದಸ್ಯರು ಬಹಳ ಜನ ಒಪ್ಪಿಕೊಳ್ತಾರೆ ಯಾಕೆ ಈ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇದೀವಿ ಅಟ್ರಾಸಿಟಿ ಕೇಸ್ಗಳು ಅದು ಕೂಡ ಒಂದು ಲಾಭ ಅಂತ ಯಾಕೆ ಜಾತಿನಿಂದನೇ ಮಾಡಬಾರದು ಅನ್ನುವಂತ ಉದ್ದೇಶದಿಂದನೇ ತಂದಿರೋದು ಕೆಳವರ್ಗದಲ್ಲಿ ಇರತಕ್ಕಂತ ದಲಿತರನ್ನ ಸರ್ ಸಾವಿರಾರು ಉದಾಹರಣೆ ಕೊಡ್ತೀನಿ ನಾನು ನಮ್ಮ ಒಡೆಯವರು ಕಲ್ಲೊಡೆಯಕ್ಕೆ ಹೋಗ್ತಾರೆ ಕಲ್ಲೊಡೆಯಕ್ಕೆ ಹೋಗ್ತಾ ಇರತಕ್ಕಂತ ಅನೇಕ ಜಾಗಗಳಲ್ಲಿ ಈ ರೀತಿ ಕನ್ವರ್ಷನ್ ನಡೀತಾ ಇದೆ ಆ ಕನ್ವರ್ಷನ್ ಮುಗಿದ್ರು ಬಾಳ ಆ ಕನ್ವರ್ಷನ್ ತಡಿಬೇಕು ಆ ರೀತಿ ಆಶೆ ಆಮಿಷ ತೊಡಬಾರದು ಅವರು ಯಾರು ಬಂದು ಕೋರ್ಟ್ ಕಚೇರಿಗೆ ಬಂದ ಅಲ್ಲೇಲ್ಲ ಸರ್ ಅವರಿಗೆ ಯಾರಿಗೂ ಗೊತ್ತಿಲ್ಲ ನೀವು ಆವಾಗಲೇ ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರಿ ಏನು ಹೇಳಿದ್ರಿ ಪಾಪ್ಯುಲೇಷನ್ ಅನ್ನ ಹೇಳೋ ಸಂದರ್ಭದಲ್ಲಿ ಅವರ ಪಾಪ್ಯುಲೇಷನ್ ಹೇಳುವಾಗ ಅವರು ಹಿಂದೂಗಳು ಅಂತ ರೆಕಾರ್ಡ್ ಅಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷರು ಅದನ್ನ ಪಾಯಿಂಟ್ ಔಟ್ ಮಾಡಿದ್ರು ಅವರೆಲ್ಲರನ್ನು ಈ ಕನ್ವರ್ಷನ್ ಮಾಡಿದ ನಂತರ ಈ ಪಾಪ್ಯುಲೇಷನ್ ಅವರು ಕ್ರಿಶ್ಚಿಯನ್ ಅಂತ ಬರ್ಸಿದಾರ ಮುಸ್ಲಿಂ ಅಂತ ಬರ್ಸಿದಾರ ಕನ್ವರ್ಟ್ ಆಗಿ ಬರ್ಸಿಲ್ಲ ಅದೇ ರೀತಿನೇ ಇದ್ದಾರೆ ಅವರಿಗೆ ದಲಿತ ಸ್ಟೇಟಸ್ ಸಿಗ್ತಾ ಇದೆ ಇವತ್ತು ಕ್ರಿಶ್ಚಿಯನ್ ಆಗಿ ಅವರು ಕನ್ವರ್ಷನ್ ಆದರೂ ಕೂಡ ಸೊ ಅಂತ ಸನ್ನಿವೇಶಗಳಿದೆ ಸರ್ ದಯವಿಟ್ಟು ಈ ಕಾನೂನು ತಂದಿರೋದು ನಮ್ಮಂಥವ್ರನ್ನ ರಕ್ಷಣೆ ಮಾಡೋಕ್ಕೆ ದಯವಿಟ್ಟು ತಾವು ಸಪೋರ್ಟ್ ಮಾಡ್ತೀರಿ ಅನ್ನೋಂಥ ನಂಬಿಕೆ ನನಗಿದೆ ದಯವಿಟ್ಟು ಮಾಡಿ ಸರ್ ಅದನ್ನ ಆಯ್ತು ಇಲ್ರಿ ಕೂತ್ಕೊಳ್ರಿ ನಿಮಗೆ ಕಾನೂನು ಗೊತ್ತಿಲ್ಲ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಯಾಕೆ ಸರ್ ಯಾಕೆ ಗೊತ್ತಿಲ್ಲ ಸರ್ ಸರ್ ಈ ರೀತಿ ಕಮೆಂಟ್ ಮಾಡೋ ಸರಿಯಲ್ಲ ಮತ್ತೆ ಹಂಗೆ ನಾನು ಸಪೋರ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡಕ್ಕೆ ಯಾರು ಅವರು ಅಲ್ಲ ಸರ್ ಅಲ್ಲ ಹೇಳು ಸಪೋರ್ಟ್ ದಿಸ್ ಲಾ ನೋಡಿ ದಲಿತರ ಮೇಲೆ ನಿಮಗೆ ಅನ್ಯಾಯ ಮಾಡೋದು ನಿಮಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲಪ್ಪ ನಾನು ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದ್ದೀನಿ ಅಂತ ಸರ್ 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 ನೀವು ದಯವಿಟ್ಟು ಅದು ಮಾತಿನ ತಕೊಳ್ಳಿ ಕಾನೂನು ಗೊತ್ತಿಲ್ಲ ಪಾರ್ಲಿಮೆಂಟರಿ ಅಲ್ಲ ಅದು ನಿಮ್ಮ ಹಿರೇತನಕ್ಕೆ ಅದು ಸರಿಯಾದ ಶಬ್ದ ಅಲ್ಲ ಏನು ಸರ್ ಒಬ್ಬ ದಲಿತ ನಾಯಕರಿಗೆ ಹೆಂಗ್ ಮಾತಾಡ ಆಯ್ತು ಸಂವಿಧಾನ ಪ್ರಕಾರ ಮಾತಾಡ್ಲಿ ಅವರು ಈಗ ಆಯ್ತು ನಾನು ಒಪ್ಪೋದಿಲ್ಲ ಅಂತ ಹೇಳಿ ಸರ್ ಅವ್ರು ಹೇಳಿದ್ದು ಅವ್ರು ಹೇಳಿದ್ದಾರೆ ರೆಕಾರ್ಡ್ ನಲ್ಲಿ ಆಯ್ತು ಅದನ್ನ ಸರ್ ನಾನು ಒತ್ತಾಯ ಮಾಡ್ತಾ ಇಲ್ಲ ನಾನು ಒತ್ತಾಯ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ನಾನು ಹೇಳ್ತಾ ಇರೋದು ಸರ್ ಅವ್ರು ದಯವಿಟ್ಟು ಇಷ್ಟು ನಾನು ಮಾತಾಡಿದ ಮೇಲೆ ನನ್ನ ಕಾನೂನು ಗೊತ್ತಿಲ್ಲ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಈ ರೀತಿ ಲಘುವಾಗಿ ಅವ್ರು ಮಾತಾಡೋದು ನನಗಂತೂ ಬೇಜಾರಾಗತ್ತೆ ಮಾತಾಡಬಾರ್ದು ಅವ್ರು ಅವರು ಒಬ್ಬ ಹಿಂದುಳಿದ ಮಾತಾಡ್ತಾ ಇರುವಾಗ ನಾನು ಮಾತಾಡ್ತಾ ಇಲ್ಲ ಅರವಿಂದ್ ಲಿಂಬಾವಳಿ ಸೀನಿಯರ್ ಲೀಡರ್ ಕೂತ್ಕೊಳ್ರಿ ಸೀನಿಯರ್ ಲೀಡರ್ ಅಲ್ಲ ದಲಿತ ಇಫ್ ಇಟ್ ಇಸ್ ಅನ್ಪಾರ್ಲಿಮೆಂಟ್ರಿ ತದಾಕ್ರಿ